ಅಮ್ಮ ವಸುಧರಾ, ಸಾರಿ ಸರ್. ಏನ್ ಸರ್ ಇದು ಈ ತರ ಆದ್ರೆ ಕಾಲೇಜ್ ಏನಾಗ್ಬೇಕು ಹೇಳಿ? ಒಂದು MD ಸೀಟಲ್ಲಿ ಕೂತಿರೋರಿಗೆ ಎಷ್ಟೋ ತಾಳ್ಮೆ ಇರಬೇಕು, ಆದರೆ ನನ್ನ ಮಾತನ್ನ ಕೇಳದೆ ಹೋಗ್ತಾ ಇದ್ದಾಳಲ್ಲ ಇವಳು. ಸಾರಿ ಸರ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಅವಳ ಜೊತೆ ಮಾತಾಡ್ತೀನಿ. ಮಾತಾಡಿದ್ರೆ ಕೇಳ್ತಾಳೆ ಅಂತ ಅನ್ಕೊಂಡಿದ್ದೀರಾ? ನೀವೇನಾದರೂ ಮಾಡ್ಕೊಳ್ಳಿ, ಇವಾಗಲಾದರೂ ಹುಷಾರಾಗಿಲ್ಲದೆ ಹೋದರೆ ಕೆಳಗಡೆ ಇರೋ DBST ಕಾಲೇಜು ಪೂರ್ತಿಯಾಗಿ ಪತನ ಆಗೋ ಪರಿಸ್ಥಿತಿ ಬರುತ್ತೆ. ಮೊದಲೇ ಎಕ್ಸಾಮಿನೇಷನ್ ಸೆಂಟರ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾಗಿ ಇನ್ನು ಈ ಮಿಷನ್ ಎಜುಕೇಷನ್ನ ಹೇಗೆ ಮಾಡ್ತಾರೆ ಅಂತ ಕೆಲವು ಕಾಲೇಜಿನ MDಗಳು ಮಿಷನ್ ಎಜುಕೇಷನ್ನ ನಮಗೆ ಕೊಡಿ ಅಂತ ಪ್ರಪೋಸಲ್ ಕಳಿಸಿದ್ದಾರೆ. ಮಾತಾಡಿ ಮನು ಅವರೇ, ಯಾಕೆ ನೀವು ಸೈಲೆಂಟ್ ಆಗಿದ್ದೀರಾ? ನೀವು ನನಗೆ ಬಲವಾಗಿರ್ತೀರಾ ಅಂತ ಅನ್ಕೊಂಡೆ ಹೊರತು ಈ ತರ ಕಠಿಣವಾದ ಪರಿಸ್ಥಿತಿ ಎದುರಾದಾಗ ದೂರ ಆಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಮೊದ್ಲಿಂದನೂ ಎಲ್ಲಾ ವಿಚಾರದಲ್ಲೂ ನೀವು ನನಗೆ ಸಪೋರ್ಟ್ ಆಗೇ ಇರ್ತಾ ಇದ್ರಿ. ಆದ್ರೆ ಇವಾಗ ಯಾಕೆ ಈ ತರ ಇದ್ದೀರಾ? ಮೊನ್ನೆ ನೀವು ನನ್ನ ಹತ್ರ ನಿಮ್ ತಂದೆ ಬಗ್ಗೆ ಕೇಳಿದ್ದಕ್ಕೆ ನಾನು ಸೈಲೆಂಟ್ ಆಗಿದ್ದೆ ಅಂತ ಇವಾಗ ನೀವು ಸೈಲೆಂಟ್ ಆಗಿದ್ದೀರಾ? ಆತರ ಏನಿಲ್ಲ ಮೇಡಮ್, ನನ್ನ ತಂದೆ ಬಗ್ಗೆ ಸುಮಾರು ವರ್ಷಗಳಿಂದ ಹುಡುಕ್ತಿರೋ ನನಗೆ ಗೊತ್ತಾಗ್ತಿಲ್ಲ, ಇನ್ನು ನಿಮ್ಗೆ ಹೇಗೆ ಗೊತ್ತಾಗತ್ತೆ? ಆದ್ರೂ ಒಬ್ಬರ ಮೇಲೆ ಹಗೆ ಸಾಧಿಸುವಂತ ವ್ಯಕ್ತಿತ್ವ ನಂದಲ್ಲ ಮೇಡಮ್. ಹೌದೌದು, ಇವೊಂದು ಹಗೆ ಸಾಧಿಸುವಂತಹ ವ್ಯಕ್ತಿತ್ವ ಅಲ್ಲ, ಕರುಣೆ ತೋರಿಸುವಂತಹ ವ್ಯಕ್ತಿತ್ವನೇ ಬಿಡು. ಹಾಗಾದ್ರೆ ನೀವು ಸೈಲೆಂಟ್ ಆಗಿರುವಂತ ಅಗತ್ಯ ಏನಿದೆ? ಮೇಡಮ್, ನಾನು ಇವಾಗ ಯೋಚನೆ ಮಾಡ್ತಾ ಇರೋದು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ. ನಮ್ಮ ಕಾಲೇಜು ಸೆಂಟರ್ ಆಗ್ತಿರೋ ಥರ ಅಡ್ಡಪಡಿಸಿದ್ದು ಯಾರು, ಯಾಕೆ ಹಾಗೆ ಮಾಡಿದ್ರು, ಅದ್ರ ಅವಶ್ಯಕತೆ ಯಾರಿಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್. ಆ ವಿಷಯದ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋ ಅಂತ ಅಗತ್ಯ ಇಲ್ಲ ಮನು ಅವರೇ. ಅದೆಲ್ಲದಕ್ಕೆ ಕರ್ತ ಕರ್ಮ ಕ್ರಿಯೆ ಎಲ್ಲ ಆ ಶೈಲೇಂದ್ರನೇ. ಹೌದು ಮೇಡಮ್, ಅವನೇ ಮಾಡಿರೋದು ಅಂತ ನನಗೂ ಗೊತ್ತು.